ಶಾರ್ಟ್ ಟರ್ಮ್ ಪೇನ್ ಫಾರ್ ಎ ಲಾಂಗ್ ಟರ್ಮ್ ಗೇನ್ ಅಲ್ಪಾವಧಿಯ ನೋವು ದೀರ್ಘಾವಧಿಯ ಗಳಿಕೆ ಅಥವಾ ಲಾಭ ಸ್ನೇಹಿತರೆ ಇದು ಜೀವನದ ಸತ್ಯ ಕಷ್ಟ ಇರಲಾರ್ದೇ ಸುಖ ಸಿಗೋದಿಲ್ಲ ನಮ್ಗೆ ಗೊತ್ತಿದೆ ಬಟ್ ಅದನ್ನು ಅನ್ವಯಿಸ್ಕೋಬೇಕು ಪೇನ್ ಇಲ್ಲದೆ ಗೇನ್ ಸಿಗೋದಿಲ್ಲ ಪೇನ್ ಅಂದರೆ ನೋವು ಗೇನ್ ಅಂದರೆ ಲಾಭ ಅಥವಾ ಗಳಿಕೆ ಅಂತ ನಾವು ಅರ್ಥೈಸ್ಕೋಬಹುದು ಸ್ನೇಹಿತರೆ ಆದರೆ ಒಂದು ಇದರ ವಿಶೇಷತೆ ಅಂದರೆ ಸಂತೋಷದ ಸುದ್ದಿ ಅಂದರೆ ಶಾರ್ಟ್ ಟರ್ಮ್ ಪೇನ್ ನೋವು ಸ್ವಲ್ಪ ದಿವಸ ಆದರೆ ಲಾಭ ಪೂರ್ತಿ ಅಲ್ಪಾವಧಿಯ ಪೇನ್ ಆದರೆ ದೀರ್ಘಾವಧಿಯ ಏನ್ ಅದು ಬಹಳ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈ ಒಂದು ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಒಂದು ಕಥೆಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಒಂದು ದೊಡ್ಡ ಬಂಡೆಗಲ್ಲಿತ್ತಂತೆ ಅದನ್ನು ಎರಡು ಭಾಗ ಮಾಡ್ತಾರೆ ಎರಡೂ ಭಾಗಕ್ಕೂ ಕೇಳ್ತಾರಂತೆ ನಿಮಗೆ ಸ್ವಲ್ಪ ನೋವು ಕೊಟ್ಟರೆ ನಡೆಯುತ್ತಾ ಸ್ವಲ್ಪ ಪೇನ್ ಕೊಟ್ಟರೆ ನಡೆಯುತ್ತಾ ಮುಂದೆ ನಿಮಗೆ ಏನೋ ಒಳ್ಳೆಯದಾಗತ್ತೆ ಎರಡೂ ಕಲ್ಲುಗಳಿಗೆ ಕೇಳ್ತಾರೆ ಒಂದು ಕಲ್ಲು ತತ್ಕ್ಷಣ ಹೇಳ್ತಂತೆ ಎಸ್ ಐ ಆಮ್ ರೆಡಿ ನನಗೆ ಸ್ವಲ್ಪ ನೋವು ಕೊಡಿ ಅಡ್ಡಿ ಇಲ್ಲ ಆದರೆ ಇನ್ನೊಂದು ಕಲ್ಲು ಬೇಡ ಬೇಡ ನನಗೆ ಒಟ್ಟು ನೋವು ಬೇಡ ಎಸ್ ನೋ ಪ್ರಾಬ್ಲಮ್ ಸ್ವಲ್ಪ ದಿನಗಳ ನಂತರ ಒಂದು ಕಲ್ಲನ್ನು ದೇವರ ಕಲ್ಲನ್ನಾಗಿ ಕೆತ್ತುತ್ತಾರೆ ಇನ್ನೊಂದು ಕಲ್ಲನ್ನು ಮೆಟ್ಟಲುಗಳನ್ನಾಗಿ ಮಾಡಿ ಎರಡೂ ಒಂದು ದೇವಾಲಯದ ನಿರ್ಮಾಣಕ್ಕೆ ಬಳಕೆ ಮಾಡ್ತಾರೆ ದೇವಾಲಯ ಸ್ಥಾಪನೆ ಆಗ ದೇವಾಲಯ ಆರಂಭ ಆಗುತ್ತೆ ದೇವರ ಪ್ರತಿಷ್ಠಾಪನೆ ಆಗುತ್ತೆ ಕೆಳಗಡೆ ಮೆಟ್ಟಿದನು ಆಗ್ತ ನೋಡಿ ಒಂದು ಬಂಡೆಗಲ್ಲು ಅದರಲ್ಲಿ ಎರಡು ಭಾಗ ಈಗ ಒಂದು ದೇವರಾಯಿತು ದೇವರ ಕಲ್ಲು ಆಯಿತು ಇನ್ನೊಂದು ಮೆಟ್ಟಿಲಾಯಿತು ದೇವಾಲಯ ಆರಂಭವಾಯಿತು ಭಕ್ತರು ಬರ್ತಾ ಇದ್ರು ಜನಸಂದಣಿ ದಿನದಿಂದ ದಿನಕ್ಕೆ ಜಾಸ್ತಿ ಆಯ್ತಾ ಹೋತು ಆರಂಭದಲ್ಲಿ ಜನ ಬಂದಾಗ ತಮ್ಮ ಪಾದರಕ್ಷೆಗಳನ್ನ ಶೂಸು ಚಪ್ಪಲಿ ಸ್ಯಾಂಡಲ್ಸನ್ನು ಆ ಮೆಟ್ಟಿಲ ಮೇಲೆ ಬಿಡೋರು ಕೆಲವೊಬ್ಬರು ಬೇಡ ಬೇಡ ಅಂದ್ರೂ ಬಿಳುವಂತಹ ಕೆಟ್ಟ ಕೆಲಸಗಳನ್ನ ಮಾಡುವಂಥದ್ದು ಏನೋ ಕಸ ಕಡ್ಡಿ ಬಂದರೆ ಮೆಟ್ಟಲು ಮೇಲೆ ಚಳ್ಳುವುದು ಇವೆಲ್ಲ ನಡೀತಾ ಹೋದವು ಆ ಮೆಟ್ಟಿಲಿನ ಕಲ್ಲಿಗೆ ಸ್ವಲ್ಪ ತೊಂದರೆ ಶುರುವಾಯಿತು ಅದು ವಿಚಾರ ಇತ್ತು ಯಾಕಪ್ಪ ನನಗೆ ತೊಂದರೆ ಶುರುವಾಗ್ತಾ ಇದೆಯಲ್ಲ ಇರಲಿ ಇವತ್ತಿನ ನಾಳೆ ಕಡಿಮೆ ಆಗ್ಬೋದು ಅಂತ ಸುಮ್ಮ ಇರ್ತಾಯಿತ್ತು ಆದರೆ ದಿನಗಳೆದಂತೆ ಭಕ್ತರು ಜಾಸ್ತಿ ಆದರೂ ಆ ತೊಂದರೆ ಕಡಿಮೆ ಆಗಲಿಲ್ಲ ಜಾಸ್ತಿ ಆಯಿತು ಈಗ ಆ ಮೆಟ್ಟಿಲು ಕಲ್ಲಿಗೆ ಬಹಳ ಅನಾನುಕೂಲ ಆಗಿ ಬೇಜಾರು ಬಂದು ಇದನ್ನು ನನ್ನ ಇನ್ನೊಬ್ಬ ಕಲ್ಲು ಆ ಸ್ನೇಹಿತನಿಗೆ ಹೇಳ್ಕೊಳ್ಳೇಬೇಕು ಹೇಳ್ಕೊಂಡಾಗ ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ ಅದಕ್ಕೆ ಏನಾದರೂ ಪರಿಹಾರ ಸಿಗ್ಬೋದು ಅಂತ ಹೇಳಿ ಮೆಟ್ಟಿಲು ಕಲ್ಲು ದೇವರ ಕಲ್ಲು ಹತ್ರ ಹೋಗಿ ಕೇಳುತ್ತಂತೆ ಅಲ್ಲೋ ದೋಸ್ತ ಸ್ನೇಹಿತ ಇಬ್ಬರೂ ಒಂದೇ ಕಲ್ಲಲ್ಲಿ ಕಲ್ಲಲ್ಲಿದ್ದು ನೀನು ಎಷ್ಟು ಅದೃಷ್ಟವಂತಪ್ಪ ಎಷ್ಟು ಲಕ್ಕಿ ಅಪ್ಪ ನೋಡಿ ಅದೃಷ್ಟ ಲಕ್ಕಿ ನಾವು ಕೊಡುವಂಥ ಕೊನೆಯ ಎಕ್ಸ್ಕ್ಯೂಸ್ ಅಥವಾ ನೆಪ ಅದೃಷ್ಟನೂ ನಮ್ಮ ಜೀವನಕ್ಕೆ ಬೇಕು ಆದರೆ ಹಾರ್ಡ್ ವರ್ಕ್ ಶ್ರಮಾನು ಪಡಬೇಕು ಪೇನ್ ನೋವು ಅನುಭವಿಸಬೇಕು ಅದರ ಸತ್ಯವನ್ನು ನಾವು ತಿಳ್ಕೊಬೇಕು ಸ್ನೇಹಿತರೆ ಸೊ ಮೆಟ್ಟಲು ಕಲ್ಲು ಇತ್ತಂತೆ ಏನಪ್ಪ ಇಬ್ಬರು ಒಂದೇ ಕಲ್ಲಲ್ಲಿ ಕಲ್ಲಿದ್ದಬಲು ನೀನು ಎಷ್ಟು ಅದೃಷ್ಟವಂತ ದೇವರಾಗಿಬಿಟ್ಟು ಜನ ನಿನ್ನನ್ನು ಪೂಜಿಸ್ತಾರೆ ನಿನ್ನ ಮೇಲೆ ಅಭಿಷೇಕ ಮಾಡ್ತಾರೆ ತೀರ್ಥ ಅಂತ ತಗೋತಾರೆ ನಮಸ್ಕಾರ ಮಾಡ್ತಾರೆ ಪ್ರಾರ್ಥನೆ ಮಾಡ್ಕೋತಾರೆ ನನ್ನ ಹಣೆ ಬರ ನೋಡು ಎಲ್ಲರೂ ನನ್ನ ಮೇಲೆ ಚಪ್ಪಲಿ ಬಿಡ್ತಾರೆ ಶೂಸ್ ಬಿಡ್ತಾರೆ ಎಲ್ಲ ಪಾದರಕ್ಷೆಗಳು ನನ್ನ ಮೇಲೆ ಬಿಡ್ತಾರೆ ಉಗುಳ್ತಾರೆ ಬೇಡ 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 ಅಂದ್ರೂ ತೆಂಗಿನಕಾಯಿನೂ ತಂದು ನನಗೇ ಹೊಡಿತಾರೆ ನನಗೆಷ್ಟು ಇದೆ ನೀ ಎಷ್ಟು ಲಕ್ಕಿಯಪ್ಪ ಅಂತೆ ಆದರೆ ಅದನ್ನು ಒಪ್ಪಿಕೊಳ್ಳಾರ್ದೇ ದೇವ್ರ ಕಲ್ಲು ಹೇಳುತ್ತಂತೆ ನೀ ಹೇಳ್ತಾ ಇರೋದು ಏನೋ ಸರಿ ಆದರೆ ಕೆಲ ವರ್ಷಗಳ ಹಿಂದೆ ಆ ಕಲ್ಲು ಕಡೆಯವರು ನಿಮಗೆ ಕೇಳಿದರು ಹೌದಾ ನೀ ಮರ್ತಿರ್ಬೋದು ನಾ ಮರ್ತಿಲ್ಲ ಕೋಟಿ ಕೇಳು ಆ ಶಿಲ್ಪಿ ತನ್ನ ಹರಿತವಾದ ಚೂಪಾದ ಆಯುಧ ಚಾಣ ಅಂತ ಹೇಳ್ತೀವಿ ಅದರಿಂದ ಒಂದು ಉಂಗುರ ಮಾಡಲಿಕ್ಕೆ ನನ್ನನ್ನು ಒಂದು ವಾರ ಕಟ್ಟಿದಾನೆ ಕೆತ್ತಿದ್ದಾನೆ ನೋವು ಅನುಭವಿಸಿದ್ದೀನಿ ಕೊರಳೊಳಗಿ ನಮ್ಮನ್ನು ಹಾರವನ್ನು ಕೆತ್ತಲಿಕ್ಕೆ ಒಂದು ತಿಂಗಳ ಕೆತ್ತಿದರೆ ಆ ಹರಿತವಾದ ಆಯುಧ ಆಯುಧ ಛಾಣದಿಂದ ನೋವು ಅನುಭವಿಸಿದ್ದೀನಿ ಪೇನ್ ಅನುಭವ ಹೊಂದಿದ್ದೀನಿ ಇಡೀ ಆ ಬಂಡೆ ಕಲ್ಲಿನಿಂದ ಈ ದೇವರ ಮೂರ್ತಿ ಮಾಡಬೇಕಾದ್ರೆ ಮೂರು ವರ್ಷ ಹರಿತವಾದ ಆಯುಧ ಛಾಣದಿಂದ ಕೆತ್ತಿದ್ದಾರೆ ನೋವು ಅನುಭವಿಸಿದ್ದೀನಿ ಮೂರು ವರ್ಷ ಅನುಭವಿಸಿದ ನೋವು ಶಾರ್ಟ್ ಟರ್ಮ್ ಪೇನ್ ಜೀವನ ಪೂರ್ತಿ ದೇವರು ಪಟ್ಟ ಎಂಬ ಗೇನ್ ಗಳಿಕೆ ಲಾಭ ನೀ ಅವಾಗ ಏನಂದಿ ನನಗೇನು ಪೇನ್ ಬೇಡ ನಿನಗೆ ಅವಾಗ ಗೇನ್ ಆಯಿತು ಜೀವನ ಪೂರ್ತಿ ಪೇನ್ ನಿನಗೀಗ ಕಟ್ಟಿಟ್ಟ ಬುತ್ತಿ ನಾನು ಮೂರು ವರ್ಷ ಪೇನ್ ಅನುಭವಿಸಿದ್ದೀನಿ ಜೀವನ ಪೂರ್ತಿ ನನಗೆ ಗೇನ್ ಲಾಭ ಅಥವಾ ಗಳಿಕೆ ಕಟ್ಟಿಟ್ಟ ಬುತ್ತಿ ನೋಡಿ ಸ್ನೇಹಿತರೆ ಇದರಿಂದ ಏನು ಕಲಿಬೇಕು ದೇವ್ರಿಗೂ ಬಿಟ್ಟಿಲ್ಲ ಅಂತಹ ಪೇನು ನಮಗೆ ನಿಮಗೆ ಬಿಡತ್ತ ನೋ ಮೂರು ವರ್ಷ ಕಷ್ಟಪಡಬೇಕು ಇಂಗ್ಲೀಷ್ ಕಲಿಬೇಕು ವೊಕ್ಯಾಬ್ರಿ ಕಲಿಬೇಕು ಜಿ ಕೆ ಕಲಿಬೇಕು ಹಿಸ್ಟ್ರಿ ಕಲಿಬೇಕು ನಮ್ಮ ಹಿನ್ನೆಲೆ ಏನೇ ಇರಲಿ ಪೇನ್ ಆಗುತ್ತೆ ನೋವು ಆಗುತ್ತೆ ಬಟ್ ಯಾವಾಗ ನಾವು ಪಿ ಎಸ್ ಐ ಇನ್ಫಾರ್ಮ್ ಹಾಕೋತೀವಿ ಡೆಪ್ಯುಟಿ ಕಮಿಷನರ್ ಆಗ್ತೀವಿ ಅಸಿಸ್ಟೆಂಟ್ ಕಮಿಷನರ್ ಆಗ್ತೀವಿ ಆ ಮೂವತ್ತು ವರ್ಷದ ಆ ಗಳಿಕೆ ಲಾಭ ಬೇಕಂದರೆ ಮೂರು ವರ್ಷ ಪೇನ್ ಪಡಲೇಬೇಕು ಅನ್ನಿದರೆ ಇದು ಯಾರಿಗೂ ಬಿಟ್ಟಿಲ್ಲ ನಮ್ಮ ನಿಮ್ಮ ತಾಯಿಯಂದ್ರನ್ನ ದೇವರಿಗೆ ಓದಿಸ್ತೀವಿ ನಮ್ಮನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಒಂಬತ್ತು ತಿಂಗಳು ಪೇನ್ ಪಟ್ಲು ಆ ತಾಯಿ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಭಾಳ ಮಹತ್ವದ್ದು ಯಾಕೆ ಒಂಬತ್ತು ವರ್ಷ ಅನುಭವಿಸಿದ ನೋವು ಜೀವನ ಪೂರ್ತಿ ಮಗಳ ಮಗನ ತಾಯಿ ಎಂಬ ಒಂದು ಗಳಿಕೆಯ ಒಂದು ಉಲ್ಲಾಸಕ್ಕೆ ಒಂದು ಸಂತೋಷಕ್ಕೆ ಮಾಡಿದ್ರೆ ಫ್ರೆಂಡ್ಸ್ ಹೀಗಾಗಿ ತಾಯಿಗೆ ಬಿಟ್ಟಿಲ್ಲ ದೇವರಿಗೆ ಬಿಟ್ಟಿಲ್ಲ ನಮಗೂ ನಿಮಗೂ ಬಿಡೋದಿಲ್ಲ ಸ್ನೇಹಿತರೆ ಸೊ ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವವರಿಗೆ ಏನು ಪೇನು ಹೇಳ್ತೀವಿ ಅಭ್ಯಾಸ ಮಾಡಿ ಮಾಡಿ ಕೆಲವರು ಮುಂಜಾನೆ ಹೇಳ್ಬೇಕಾಗುತ್ತೆ ಕೆಲವರು ರಾತ್ರಿ ಕೂತ್ಕೋತಾರೆ ಮುಂಜಾನೆ ಹೇಳುವುದು ಈಸಿನ ವಿಶೇಷವಾಗಿ ಚಳಿಗಾಲದಲ್ಲಿ ನೋ ಪೇನ್ ಆಗತ್ತೆ ಅನುಭವ ಹೊಂದಬೇಕು ತರಬೇತಿಗೆ ಧಾರವಾಡಕ್ಕೆ ಬಂದಿರ್ತೀರ ನಿಮ್ಮ ನಿಮ್ಮ ಊರುಗಳಿಂದ ಫ್ಯಾಮಿಲಿಯನ್ನು ಮೂರು ಮೂರು ತಿಂಗಳ ತಾಯಿಯ ಬಿಸಿ ಬಿಸಿ ರುಚಿ ರುಚಿ ಊಟವನ್ನು ಮೂರು ತಿಂಗಳ ಬಿಡ್ತೀರಾ ಪೇನ್ ಆಗುತ್ತೆ ಒಪ್ಕೋತೀನಿ ಬಟ್ ಅನುಭವಿಸಬೇಕು ಬರಿಬೇಕಾದ್ರೆ ಕೈ ನೋವು ಯಾಕಂದರೆ ಒನ್ನೂರ ಐವತ್ತು ಪದಗಳನ್ನು ಎಂಟರಿಂದ ಹತ್ತು ನಿಮಿಷದಲ್ಲಿ ಬರಿಬೇಕು ಸ್ಪೀಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಬರಿಬೇಕಾದ್ರೆ ಕೈ ನೋವಾಗುತ್ತೆ ಎಸ್ ಐ ಅಗ್ರಿ ಇನ್ನ ಬರಿಬೇಕಾದರೆ ಕೈ ನೋವು ಒಂದು ಬುಕ್ ಬೇಕು ನೋಟ್ಸ್ ಬೇಕು ಅಂತ ಅಡ್ಡಾಡ್ತೀವಿ ಡಿಕ್ಷ್ನ ಲೈಬ್ರರಿಗೆ ಹೋಗ್ತೀವಿ ಫ್ರೆಂಡ್ಸ್ ಮನೆಗೆ ಹೋಗ್ತೀವಿ ಕಾಲು ನೋವು ಬಟ್ ಈಗ ಆ ನೋವನ್ನು ಅನುಭವಿಸೋಣ ಮೂರು ವರ್ಷ ಮೆ ಮಾಡಿದ ಫ್ರೆಂಡ್ಸ್ ಅದು ರಚನಾತ್ಮಕವಾಗಿರಬೇಕು ಯಾಕೆ ಮೂರು ವರ್ಷ ನಾಲ್ಕು ವರ್ಷ ಏನು ಪೇನ್ ಪಡ್ತೀವಿ ಲೈಫ್ ಲಾಂಗ್ ಗೇನ್ ಆಗುತ್ತೆ ಹೀಗಾಗಿ ಮೈ ಫ್ರೆಂಡ್ಸ್ ಇದರಿಂದ ಏನು ಕಲಿಬೇಕು ದೇವರಿಗೂ ಬಿಟ್ಟಿಲ್ಲ ತಾಯಿಗೂ ಬಿಟ್ಟಿಲ್ಲ ಈ ಪೇನ್ ನಮಗೂ ಬಿಡೋದಿಲ್ಲ ಅಗೇನ್ ಯಾವುದೇ ಸಕ್ಸಸ್ ಸ್ಟೋರಿ ಅಥವಾ ಫೇಲುವರ್ ಸ್ಟೋರಿ ನೀವು ಓದಿ ಗೊತ್ತಾಗುತ್ತೆ ಮೈ ಡಿ ಫ್ರೆಂಡ್ಸ್ ಫೇಲುವರ್ ಯಾಕೆ ಫೇಲುವರ್ ಆಗಿ ಸಕ್ಸಸ್ಫುಲ್ ಆದರು ಸಕ್ಸಸ್ಫುಲ್ ಆಗಬೇಕಾದ್ರೆ ಎಷ್ಟು ಫೇಲುವರ್ ಅಥವಾ ಎಷ್ಟು ಪೇನ್ ಎಷ್ಟು ನೋವು ಅನುಭವಿಸಿದರು ಅದು ಅವ್ರಿಗೇ ಗೊತ್ತು ಹೀಗಾಗಿ ಲೆಟ್ಸ್ ಮೈಂಡ್ ವೈಸ್ ಓಕೆ ಮಾನಸಿಕವಾಗಿ ತಯಾರಾಗೋಣ ಅಲ್ಪಾವಧಿಯ ನೋವಿಗೆ ಸೊ ದ್ಯಾಟ್ ಜೀವನ ಪೂರ್ತಿ ಒಂದು ಉಜ್ವಲ ಭವಿಷ್ಯ ಹೊಂದುವಂಥ ಒಂದು ಗಳಿಕೆ ಅಥವಾ ಗೇಣಿಗೆ ಮಾಡಿ ಫ್ರೆಂಡ್ಸ್ ಆರ್ ಯು ರೆಡಿ ಐ ಥಿಂಕ್ ಯು ಆರ್ ರೆಡಿ ಓಕೆ ಎಸ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯನ್ನು ತೊಗೊಂಡು ಬರ್ತೀನಿ ಆವಾಗ ಇನ್ನೊಂದು ಸಂದೇಶವನ್ನು ಕಲಿಯೋಣ ಈ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಇರಿ ಈ ಅವಕಾಶ ಕೊಟ್ಟಂಥ ಅಗೇನ್ ಲಕ್ಷ್ಮಣ್ ಉಪ್ಪಾಲ್ ಸರ್ಗೆ ನಾನು ಕೃತಜ್ಞತೆ ಸಲ್ಲಿಸಿ ನಿಮಗೂ ಅನ್ನು ಹೇಳಿ ಮತ್ತೆ ಸಿಗೋಣ ಸ್ನೇಹಿತರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ Please subscribe to our channel and press the bell button for latest educational videos.